ಸ್ನೇಹಿತರೆ, ಎಸ್ ಟಿ ಬಾಲಿಶ್ ಕ್ಯಾರೆನ್ಜಾ ಎಂಬಾಕೆ ಹೋಲ್ಗರ್ ಹೋಲ್ಸ್ ಎಂಬ ವ್ಯಕ್ತಿಯನ್ನು 2002 ಮದುವೆಯಾಗ್ತಾಳೆ. ಆದರೆ ಅವನ ಜೊತೆ ಇರಲಾಗದೆ ಬೇರೆಯಾಗ್ತಾಳೆ. ನಂತರ ಹಿಂಟರ್ಬರ್ಗ್ ಎಂಬ ವ್ಯಕ್ತಿಯನ್ನು ಪ್ರೀತಿ ಮಾಡಿ ಅವನ ಜೊತೆಯೇ ವಾಸ ಇರ್ತಾಳೆ. ಇಲ್ಲಿ ವಿಚಿತ್ರ ಏನೆಂದರೆ, ಹೋಲ್ಗರ್ ಹೋಲ್ಸ್ ಹಾಗೂ ಹಿಂಟರ್ಬರ್ಗ್ ಇಬ್ಬರು ಕೂಡ ಕಾಣೆಯಾಗ್ತಾರೆ. ಅವರು ಯಾರ ಕಣ್ಣಿಗೂ ಕಾಣುವುದೇ ಇಲ್ಲ. 2011 ಈ ಇಬ್ಬರು ಕೂಡ ಒಂದೇ ಜಾಗದಲ್ಲಿ ಪತ್ತೆಯಾಗ್ತಾರೆ. ಆದರೆ ಜೀವಂತವಾಗಲ್ಲ, ಶವವಾಗಿ. ಅದೂ ಕೂಡ ಐಸ್ ಕ್ರೀಮ್ ಅನ್ನು ಸ್ಟೋರ್ ಮಾಡುವ ಬೇಸ್ಮೆಂಟ್ನಲ್ಲಿದ್ದ ಫ್ರಿಡ್ಜ್ನಲ್ಲಿ. ನಂತರದ ದಿನದಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ ಈ ಕೊಲೆಗಳ ಮುಖ್ಯ ಅಪರಾಧಿ ಎಸ್ ಟಿ ಬಾಲಿಶ್ ಕ್ಯಾರೆನ್ಜಾ ಎಂದು. ಮೆಕ್ಸಿಕೋದಲ್ಲಿ ವಾಸವಿದ್ದ ಕ್ಯಾರೆನ್ಜಾ ಕುಟುಂಬ ಆಕೆಗೆ 5 ಇರುವಾಗ ಸ್ಪೇನ್ಗೆ ಶಿಫ್ಟ್ ಆಗ್ತಾರೆ. ಕ್ಯಾರೆನ್ಜಾ ತಂದೆ ಒಬ್ಬ ಫೇಮಸ್ ಬುಕ್ ರೈಟರ್ ಆಗಿರ್ತಾನೆ. ಆದರೆ ಮಗಳಿಗೆ ಒಳ್ಳೆಯ ತಂದೆ ಆಗಿರೋದಿಲ್ಲ. ಆ ವಯಸ್ಸಿನಲ್ಲೇ ಕ್ಯಾರೆನ್ಜಾ ತನ್ನ ಅಪ್ಪನನ್ನು ಯಾವ ರೀತಿ ಕೊಲ್ಲಬೇಕೆಂದು ಕಲ್ಪನೆ ಮಾಡಿಕೊಳ್ಳುತ್ತಿರುತ್ತಾಳೆ. ಆದರೆ ಅವರನ್ನು ಕೊಲ್ಲಲು ಅವಳಿಗೆ ಅವಕಾಶ ಸಿಗುವುದಿಲ್ಲ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಕ್ಯಾರೆನ್ಜಾಗೆ ಚಿಕ್ಕ ವಯಸ್ಸಿನಿಂದಲೂ ಮೆಂಟಲ್ ಇಶ್ಯೂಸ್ ಇದೆ ಎಂದು. ಹೀಗೆ ಆಕೆ ಬೆಳೆದು ದೊಡ್ಡವಳಾಗ್ತಾಳೆ. ತನ್ನ ಕುಟುಂಬದ ಜೊತೆ ಇರಲು ಕ್ಯಾರೆನ್ಜಾಗೆ ಇಷ್ಟವಾಗದೆ ಒಬ್ಬಳೇ ಜರ್ಮನಿಗೆ ಹೋಗ್ತಾಳೆ. ಸಿಕ್ಕ ಕೆಲಸಗಳನ್ನು ಮಾಡುತ್ತಿದ್ದ ಕ್ಯಾರೆನ್ಜಾಗೆ ಒಂದು ಐಸ್ ಕ್ರೀಮ್ ಶಾಪ್ನಲ್ಲಿ ಕೆಲಸ ಸಿಗುತ್ತೆ. ಆ ಕೆಲಸ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಸಮಯದಲ್ಲಿ ಐಸ್ ಕ್ರೀಮ್ ಶಾಪ್ಗಳಿಗೆ ರೆಫ್ರಿಜರೇಟರ್ಗಳನ್ನು ಸೇಲ್ ಮಾಡುತ್ತಿದ್ದ ಹೋಲ್ಗರ್ ಹೋಲ್ಸ್ ಎಂಬ ವ್ಯಕ್ತಿ ಕ್ಯಾರೆನ್ಜಾಗೆ ಪರಿಚಯವಾಗ್ತಾನೆ. ನಂತರ ಅವರ ಮಧ್ಯೆ ಪ್ರೀತಿ ಶುರುವಾಗಿ 2002 ಅವರು ಮದುವೆಯಾಗ್ತಾರೆ. ಬವೇರಿಯಾ ಎಂಬ ಚಿಕ್ಕ ಟೌನ್ನಲ್ಲಿ ವಾಸವಿರ್ತಾರೆ. ಮದುವೆಗಿಂತ ಮುಂಚೆ ಪ್ರೀತಿಯಿಂದ ಇದ್ದ ಹೋಲ್ಗರ್ ಮದುವೆಯ ನಂತರ ತುಂಬ ಬದಲಾಗ್ತಾನೆ. ಯಾವ ಕೆಲಸಕ್ಕೋಗದೆ ಮನೆಯಲ್ಲೇ ಇದ್ದುಕೊಂಡು ಕ್ಯಾರೆನ್ಜಾಗೆ ದುಡ್ಡಿಗಾಗಿ ಟಾರ್ಚರ್ ಮಾಡಲು ಶುರು ಮಾಡ್ತಾನೆ. ಇವನು ಕೊಡುತ್ತಿದ್ದ ಟಾರ್ಚರ್ನಿಂದ ಕ್ಯಾರೆನ್ಜಾ ಡಿಪ್ರೆಷನ್ಗೆ ಹೋಗ್ತಾಳೆ. ಯಾವ ಕೆಲಸವನ್ನು ಆಕೆ ಸರಿಯಾಗಿ ಮಾಡಲು ಆಗುತ್ತಿರಲ್ಲ. ಇದೇ ಕಾರಣದಿಂದ ತನ್ನ ಶಾಪ್ನಲ್ಲಿಯೂ ಕೆಲಸ ಮಾಡಲಾಗದೆ ತನ್ನ ಬಾಸ್ನಿಂದ ಬಯ್ಯಿಸಿಕೊಳ್ತಾಳೆ. ಜನರ ಮುಂದೆ ಅವಳಿಗೆ ಅವಮಾನವಾಗುತ್ತೆ. ಮತ್ತೆ ಆ ಶಾಪ್ಗೆ ಹೋಗಲು ಕ್ಯಾರೆನ್ಜಾಗೆ ಇಷ್ಟವಾಗಲ್ಲ. 2005 ತನ್ನ ಗಂಡನಾದ ಹೋಲ್ಗರ್ ಜೊತೆ ಮಾತಾಡಿ ಅವನ ಸಹಾಯ ತೆಗೆದುಕೊಂಡು ಒಂದು ಹೊಸ ಸ್ವಂತ ಐಸ್ ಕ್ರೀಮ್ ಶಾಪ್ ಅನ್ನು ಓಪನ್ ಮಾಡ್ತಾರೆ. ವರ್ಷದಿಂದ ಕ್ಯಾರೆನ್ಜಾ ಕಂಡಿದ್ದ ಕನಸು ನನಸಾಗುತ್ತೆ. ಆದರೆ ಸಂತೋಷ ನೆಮ್ಮದಿ ಇರೋದಿಲ್ಲ. ಅದಕ್ಕೆ ಕಾರಣ, ಹೋಲ್ಗರ್ ಶಾಪ್ನಿಂದ ಬರುತ್ತಿದ್ದ 70%ನಷ್ಟು ದುಡ್ಡನ್ನು ಹೋಲ್ಗರ್ ಕದಿಯುತ್ತಿರುತ್ತಾನೆ. ಅಷ್ಟು ದುಡ್ಡನ್ನು ಕೆಲಸಕ್ಕೆ ಬಾರದ ವಸ್ತುಗಳನ್ನು ಹಾಗೂ ವಿಡಿಯೋ ಗೇಮ್ಗಳನ್ನು ಪರ್ಚೇಸ್ ಮಾಡುತ್ತಿರುತ್ತಾನೆ. ಇದು ಕ್ಯಾರೆನ್ಜಾಗೆ ಇಷ್ಟವಾಗಲ್ಲ. ಇದೇ ಕಾರಣಕ್ಕೆ ಅವರ ಮಧ್ಯೆ ಪ್ರತಿ ದಿನ ಜಗಳ ನಡೆಯುತ್ತಿರುತ್ತೆ. ಹೀಗಿರುವಾಗ ತನ್ನ ಶಾಪ್ಗೆ ರೆಗ್ಯುಲರ್ ಆಗಿ ಬರುತ್ತಿದ್ದ ಹಿಂಟರ್ಬರ್ಗ್ ಎಂಬ ವ್ಯಕ್ತಿ ಕ್ಯಾರೆನ್ಜಾಗೆ ಪರಿಚಯವಾಗ್ತಾನೆ. ಹೆಚ್ಚು ಸಮಯವನ್ನು ಕ್ಯಾರೆನ್ಜಾ ಅವನ ಜೊತೆಯೇ ಕಳಿತಿರ್ತಾಳೆ. ಈ ವಿಷಯ ಕ್ಯಾರೆನ್ಜಾ ಗಂಡನಾದ ಹೋಲ್ಗರ್ಗೆ ಗೊತ್ತಾಗುತ್ತೆ. ಇದೇ ಟಾಪಿಕ್ ಇಟ್ಟುಕೊಂಡು ಮೆಂಟಲಿ ಫಿಸಿಕಲಿ ಟಾರ್ಚರ್ ಮಾಡಲು ಮುಂದಾಗ್ತಾನೆ. ಏಪ್ರಿಲ್ 27, 2008 ಹೋಲ್ಗರ್ನ ಟಾರ್ಚರ್ ಅನ್ನು ತಡೆಯಲಾರದ ಕ್ಯಾರೆನ್ಜಾ ಒಂದು ನಿರ್ಧಾರ ಮಾಡ್ತಾಳೆ. ಅದುವೇ ಅವನನ್ನು ಕೊಲ್ಲೋದು. ಕ್ಯಾರೆನ್ಜಾ ಬಳಿ ಒಂದು ಗನ್ ಇರುತ್ತೆ. ಈ ವಿಷಯ ಹೋಲ್ಗರ್ಗೆ ಗೊತ್ತಿರೋದಿಲ್ಲ. ಹೀಗೆ ಆತ ಮನೆಯ ರೂಮ್ನಲ್ಲಿರುವಾಗ ಗನ್ ತೆಗೆದುಕೊಂಡು ಕ್ಯಾರೆನ್ಜಾ ಅಲ್ಲಿಗೋಗ್ತಾಳೆ. 3 ಅವನ ತಲೆಗೆ ಗುರಿಯಿಟ್ಟು ಶೂಟ್ ಮಾಡ್ತಾಳೆ. ಹೀಗೆ ಮಾಡಿದ ಕಾರಣ ಅದರಲ್ಲಿದ್ದ 2 ಹೋಲ್ಗರ್ನ ತಲೆಗೆ ಹೊಕ್ಕಿ ಅಲ್ಲಿಯೇ ಆತ ಸತ್ತು ಹೋಗ್ತಾನೆ. ಅವನ ದೇಹವನ್ನು ಏನು ಮಾಡಬೇಕೆಂದು ಅವಳಿಗೆ ಗೊತ್ತಾಗಲ್ಲ. ಅದನ್ನು ಸುಡಲು ಕೂಡ ಪ್ರಯತ್ನ ಪಡ್ತಾಳೆ. ಆಗ ಅದರಿಂದ ಬಂದ ಕೆಟ್ಟ ವಾಸನೆ ಹಾಗೂ ಹೊಗೆಯನ್ನು ತಡೆದುಕೊಳ್ಳಲು ಅವಳಿಂದ ಆಗೋದಿಲ್ಲ. ಆಗ ಕ್ಯಾರೆನ್ಜಾ ಒಂದು ಚೈನ್ಸಾ ಮಿಷಿನ್ ಅನ್ನು ಪರ್ಚೇಸ್ ಮಾಡಿ ಮನೆಗೆ ತೆಗೆದುಕೊಂಡು ಬರ್ತಾಳೆ. ಅವನ ಶವವನ್ನು ತುಂಡು ತುಂಡಾಗಿ ಕತ್ತರಿಸ್ತಾಳೆ. ನಂತರ ಈ ತುಂಡಾದ ಶವವನ್ನು ಏನು ಮಾಡಬೇಕೆಂದು ಗೊತ್ತಾಗಲ್ಲ. ಅದನ್ನು ಹೊರಗೆ ಬಿಸಾಕಲು ಕೂಡ ಅವಳಿಂದ ಸಾಧ್ಯವಾಗಲ್ಲ. ಆಗ ಕ್ಯಾರೆನ್ಜಾಗೆ ಒಂದು ಐಡಿಯಾ ಬರುತ್ತೆ. ಕೂಡಲೇ ಆ ದೇಹದ ಪೀಸ್ಗಳನ್ನು ಐಸ್ ಕ್ರೀಮ್ ಬರೋ ಬಾಕ್ಸ್ಗಳಿಗೆ ತುಂಬಿಸ್ತಾಳೆ. ಅವುಗಳನ್ನೆಲ್ಲ ತನ್ನ ಐಸ್ ಕ್ರೀಮ್ ಶಾಪ್ಗೆ ತೆಗೆದುಕೊಂಡು ಹೋಗ್ತಾಳೆ. ಹೀಗೆ ಮಾಡಿದ ಕಾರಣ ಯಾರಿಗೂ ಕೂಡ ಅವಳ ಮೇಲೆ ಅನುಮಾನ ಬರೋದಿಲ್ಲ. ಶಾಪ್ನ ಕೆಳಗೆ ಒಂದು ಬೇಸ್ಮೆಂಟ್ ಇರುತ್ತೆ. ಆಗ ಕ್ಯಾರೆನ್ಜಾ 2 ಸಹಾಯ ತೆಗೆದುಕೊಂಡು ಶಾಪ್ನಲ್ಲಿದ್ದ ಒಂದು ದೊಡ್ಡ ಫ್ರಿಡ್ಜನ್ನು ಬೇಸ್ಮೆಂಟ್ಗೆ ಸಾಗಿಸ್ತಾಳೆ.
ನಂತರ ಅವರನ್ನು ಕಳಿಸಿಕೊಟ್ಟು ಕ್ಯಾರೆನ್ಜಾ ಬೇಸ್ಮೆಂಟ್ಗೆ ಹೋಗ್ತಾಳೆ. ತುಂಡು ತುಂಡು ಮಾಡಿರೋ ಹೋಲ್ಗರ್ನ ಶವವನ್ನು ಅದರಲ್ಲಿ ತುಂಬಿಸ್ತಾಳೆ. ದಿನಗಳು ಕಳೆದಂತೆ ಹೋಲ್ಗರ್ನ ಬಗ್ಗೆ ಜನರು ಕೇಳಲು ಶುರು ಮಾಡ್ತಾರೆ. ಆಗ ಕ್ಯಾರೆನ್ಜಾ ಹೇಳೋದು ಹೋಲ್ಗರ್ ಟ್ರಿಪ್ಗಾಗಿ ಇಂಡಿಯಾಗೆ ಹೋಗಿದ್ದಾನೆ ಎಂದು. ನಂತರ ಕ್ಯಾರೆನ್ಜಾ ಹಿಂಟರ್ಬರ್ಗ್ನ ಜೊತೆಯೇ ಇರಲು ಶುರು ಮಾಡ್ತಾಳೆ. ಇವನು ಒಳ್ಳೆಯವನೆಂದು ಕ್ಯಾರೆನ್ಜಾ ಅಂದುಕೊಂಡಿದ್ದಳು. ನಂತರ ಅವಳಿಗೆ ಗೊತ್ತಾಗುತ್ತೆ ನಾನು ಅಂದುಕೊಂಡಿದ್ದು ತಪ್ಪು ಎಂದು. ಸ್ನೇಹಿತರೆ, ಈತನು ಕೂಡ ಹೋಲ್ಗರ್ ರೀತಿಯ ವ್ಯಕ್ತಿಯೇ, ಆದರೆ ಇವನು ಟಾರ್ಚರ್ ಕೊಡೋ ವಿಧಾನ ಮಾತ್ರ ಬೇರೆ ರೀತಿಯಿರುತ್ತೆ. ಸ್ನೇಹಿತರೆ, ಚಿಕ್ಕ ವಯಸ್ಸಿನಿಂದಲೂ ಕ್ಯಾರೆನ್ಜಾಗೆ ಕೊಲೆ ಮಾಡೋ ರೀತಿ ಕಲ್ಪನೆಗಳಿರುತ್ತೆ, ಆದರೆ ಅವಳಿಗೆ ಆ ಕೆಲಸ ಮಾಡಲು ಅವಕಾಶ ಸಿಕ್ಕಿರೋದಿಲ್ಲ. ಆಗ ಸಿಕ್ಕ ಅವಕಾಶವೇ ಮೊದಲ ಗಂಡನಾದ ಹೋಲ್ಗರ್ನನ್ನು ಕೊಲ್ಲೋದು. ಇದರಿಂದ ಅವಳಿಗೆ ಭಯ ಇರೋದಿಲ್ಲ, ಇದರಿಂದ ತನ್ನ ಆಸೆಯನ್ನು ತೀರಿಸಿಕೊಂಡಿರ್ತಾಳೆ. ಹಾಗೆಯೇ ಅವಳಿಗೆ ಮತ್ತೊಂದು ಖುಷಿ ಇರುತ್ತೆ, ಅದುವೇ ಆಕೆಗೆ ಎರಡನೇ ಅವಕಾಶ ಸಿಕ್ಕಿದೆ ಎಂದು. ಇದರರ್ಥ ಕ್ಯಾರೆನ್ಜಾ ಹಿಂಟರ್ಬರ್ಗ್ನನ್ನು ಕೊಲ್ಲಲು ಯೋಚನೆ ಮಾಡುತ್ತಿದ್ದಾಳೆ ಎಂದು. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಕ್ಯಾರೆನ್ಜಾ ಸೀರಿಯಲ್ ಕಿಲ್ಲರ್ ಆಗುತ್ತಿದ್ದಾಳೆ ಎಂದು. ಹೀಗೆ ಒಂದು ದಿನ ಅಂದರೆ 2010 ಹಿಂಟರ್ಬರ್ಗ್ ತನ್ನ ರೂಮ್ನಲ್ಲಿ ಮಲಗಿರ್ತಾನೆ. ಆಗ ಅಲ್ಲಿಗೆ ಹೋಗೋ ಕ್ಯಾರೆನ್ಜಾ ಹಿಂಟರ್ಬರ್ಗ್ ತಲೆಗೆ ಶೂಟ್ ಮಾಡಿ ಕೊಂದು ಹಾಕ್ತಾಳೆ. ಹೋಲ್ಗರ್ನನ್ನು ಯಾವ ರೀತಿ ಚೈನ್ಸಾಯಿಂದ ತುಂಡು ತುಂಡು ಮಾಡಿದಳು, ಅದೇ ರೀತಿ ಹಿಂಟರ್ಬರ್ಗುಗೂ ಮಾಡಿ ಅವನ ತುಂಡಾದ ಶವವನ್ನು ಬೇಸ್ಮೆಂಟ್ನಲ್ಲಿರೋ ಅದೇ ರೆಫ್ರಿಜರೇಟರ್ನಲ್ಲಿ ತುಂಬಿಸ್ತಾಳೆ. ನಂತರ ಕಾಂಕ್ರೀಟ್ನಿಂದ ಅದನ್ನು ಫಿಲ್ ಮಾಡ್ತಾಳೆ. ಯಾರಿಗೂ ಕೂಡ ಕ್ಯಾರೆನ್ಜಾ ಡಬಲ್ ಮರ್ಡರ್ ಮಾಡಿದ್ದಾಳೆ ಎಂದು ಗೊತ್ತೇ ಆಗೋದಿಲ್ಲ. ಕ್ಯಾರೆನ್ಜಾ ಮಾತ್ರ ಎಂದಿನಂತೆ ತನ್ನ ಕೆಲಸಕ್ಕೆ ಹೋಗುತ್ತಾ ಏನು ಕೂಡ ಹಾಗೆ ಇಲ್ಲವೆನ್ನೋ ರೀತಿ ಇರ್ತಾಳೆ. ಜನರು ಪದೇ ಪದೇ ಹಿಂಟರ್ಬರ್ಗ್ನ ಬಗ್ಗೆ ಕೇಳುತ್ತಿದ್ದ ಕಾರಣ ಕ್ಯಾರೆನ್ಜಾ ಹಿಂಟರ್ಬರ್ಗ್ ಕಾಣುತ್ತಿಲ್ಲ ಎಂದು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ತಾಳೆ. ಈ ಸಮಯದಲ್ಲಿ ಒಂಟಿಯಾಗಿದ್ದ ಕ್ಯಾರೆನ್ಜಾಗೆ ರೊಲೆಂಡ್ ಎಂಬ ವ್ಯಕ್ತಿ ಪರಿಚಯವಾಗ್ತಾನೆ. ಅವನ ಜೊತೆ ರಿಲೇಷನ್ಶಿಪ್ನಲ್ಲಿದ್ದ ಕ್ಯಾರೆನ್ಜಾ ಪ್ರೆಗ್ನೆಂಟ್ ಆಗ್ತಾಳೆ, ಆದರೆ ಅವನನ್ನು ಆಕೆ ಮದುವೆ ಆಗಿರೋದಿಲ್ಲ. 2011 ಕ್ಯಾರೆನ್ಜಾ ನಡೆಸುತ್ತಿದ್ದ ಐಸ್ ಕ್ರೀಮ್ ಶಾಪ್ನ ಅಪಾರ್ಟ್ಮೆಂಟ್ನಲ್ಲಿ ನೀರಿನ ತೊಂದರೆ ಶುರುವಾಗುತ್ತೆ. ಅಪಾರ್ಟ್ಮೆಂಟ್ನಲ್ಲಿದ್ದ ಪೈಪ್ಗಳಲ್ಲಿ ನೀರು ಕಟ್ಟಿಕೊಳ್ಳುತ್ತಿದ್ದ ಕಾರಣ ಇಬ್ಬರು ವರ್ಕರ್ಗಳು ಅದನ್ನು ಸರಿ ಮಾಡಲು ಬೇಸ್ಮೆಂಟ್ಗೆ ಹೋಗ್ತಾರೆ. ಆ ಸಮಯದಲ್ಲಿ ಶಾಪ್ನಲ್ಲಿ ಕ್ಯಾರೆನ್ಜಾ ಇಲ್ಲದ ಕಾರಣ ಆ ಇಬ್ಬರು ಬೇಸ್ಮೆಂಟ್ಗೆ ಹೋಗಿರೋದು ಅವಳಿಗೆ ಗೊತ್ತಾಗಲ್ಲ. ಹೋದ ಅವರಿಗೆ ಆ ಜಾಗದಲ್ಲಿ ಒಂದು ಕಡೆ ರೆಫ್ರಿಜರೇಟರ್ ಕಾಣುತ್ತೆ. ಅದರಿಂದ ಅವರಿಗೆ ಏನು ಕೂಡ ಅನುಮಾನ ಬರೋದಿಲ್ಲ, ಅದೊಂದು ಕೆಟ್ಟು ಹೋಗಿರೋ ಫ್ರಿಡ್ಜ್ ಎಂದು ಅಂದುಕೊಳ್ತಾರೆ. ಕೆಲಸ ಮಾಡುತ್ತಾ ಅದರ ಹತ್ತಿರ ಹೋದಾಗ ಅದರ ತುಂಬ ಕಾಂಕ್ರೀಟನ್ನು ತುಂಬಿರೋದನ್ನು ಅವರು ಗಮನಿಸ್ತಾರೆ. ಹೀಗೆ ನೋಡುವಾಗ ಒಬ್ಬ ವ್ಯಕ್ತಿಗೆ ಆ ಕಾಂಕ್ರೀಟ್ನಿಂದ ಸ್ವಲ್ಪ ಮಟ್ಟಿಗೆ ಮೇಲೆ ಬಂದಿರೋ ಮನುಷ್ಯನ ಕಾಲು ಕಾಣುತ್ತೆ. ಅದೇ ಜಾಗದಲ್ಲಿ ಒಂದು ಗನ್ಯರುತ್ತೆ. ಇದನ್ನು ನೋಡಿ ತುಂಬ ಗಾಬರಿಯಾದ ಆತ ಕೂಡಲೇ ಪೊಲೀಸರಿಗೆ ಕಾಲ್ ಮಾಡಿ ಕರೆಸ್ತಾನೆ. ಬಂದ ಅವರು ತುಂಬ ಶಾಕ್ ಆಗ್ತಾರೆ. ಈ ಫ್ರಿಡ್ಜ್ ಕ್ಯಾರೆನ್ಜಾಗೆ ಸೇರಿದ್ದು ಎಂದು ಗೊತ್ತಾಗುತ್ತೆ. ನಂತರ ಆ ಕಾಂಕ್ರೀಟನ್ನು ಹೊಡೆಸ್ತಾರೆ. ಆಗ ಅವರಿಗೆ ಒಂದಲ್ಲ ಎರಡು ಶವಗಳು ಕೊಳೆತ ಹಾಗೂ ಮೂಳೆ ರೀತಿ ಆಗಿರೋ ಸ್ಥಿತಿಯಲ್ಲಿ ಪತ್ತೆಯಾಗುತ್ತೆ. ಈ ವಿಷಯ ಕ್ಯಾರೆನ್ಜಾಗೆ ಗೊತ್ತಾಗುತ್ತೆ. ಆಗ ಕೂಡಲೇ ಆಕೆ ಈ ದೇಶವನ್ನೇ ಬಿಟ್ಟು ತಪ್ಪಿಸಿಕೊಂಡು ಹೋಗೋಕೆ ಮುಂದಾಗ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಾಧ್ಯವಾಗಲ್ಲ. ಕೊನೆಗೂ ಕ್ಯಾರೆನ್ಜಾನನ್ನು ಹಿಡಿದು ಅರೆಸ್ಟ್ ಮಾಡ್ತಾರೆ. ನಂತರ ಬಂದ ರಿಪೋರ್ಟ್ನಿಂದ ಗೊತ್ತಾಗುತ್ತೆ ಸತ್ತ ಆ ಇಬ್ಬರು ಹೋಲ್ಗರ್ ಹಾಗೂ ಹಿಂಟರ್ಬರ್ಗ್ ಎಂದು. ಇಬ್ಬರನ್ನು ಕೂಡ ಈ ಕ್ಯಾರೆನ್ಜಾನೇ ಶೂಟ್ ಮಾಡಿ ಸಾಯಿಸಿರೋದು ಎಂದು ಪೊಲೀಸರಿಗೆ ಗೊತ್ತಾಗುತ್ತೆ. ಅದಕ್ಕೆ ಹಲವಾರು ಸಾಕ್ಷಿಗಳು ಕೂಡ ಸಿಗುತ್ತೆ. ಕೊನೆಗೆ ಕ್ಯಾರೆನ್ಜಾ ಕೂಡ ಅವರನ್ನು ಕೊಂದಿದ್ದು ನಾನೇ ಎಂದು ಕೋರ್ಟ್ನಲ್ಲಿ ಒಪ್ಪಿಕೊಳ್ತಾಳೆ. ನಂತರ ಕೆಲವು ವೈದ್ಯಕೀಯ ಪರೀಕ್ಷೆಗಳಿಂದ ಕ್ಯಾರೆನ್ಜಾ ಮೆಂಟಲಿ ಇಲ್ ಎಂದು ತಿಳಿಯುತ್ತೆ. ಆದರೂ ತಾನು ಮಾಡುತ್ತಿರೋದು ತಪ್ಪು ಎನ್ನುವುದು ಕ್ಯಾರೆನ್ಜಾಗೆ ಗೊತ್ತಿದ್ದರು ಇಬ್ಬರನ್ನು ಕೊಂದ ಕಾರಣಕ್ಕೆ 2 ಶಿಕ್ಷೆಯನ್ನು ಅವಳಿಗೆ ಕೊಡ್ತಾರೆ. ಸ್ನೇಹಿತರೆ, ಸತ್ತ ಹಿಂಟರ್ಬರ್ಗ್ ಆಸ್ಟ್ರಿಯಾಗೆ ಸೇರಿದ್ದವನಾಗಿದ್ದ ಕಾರಣ ಅಲ್ಲಿನ ಸರ್ಕಾರ ಕ್ಯಾರೆನ್ಜಾನನ್ನು ನಮಗೆ ಒಪ್ಪಿಸಿ ಎಂದು ಕೇಳಿಕೊಳ್ತಾರೆ. ಆಗಾಗ್ಗೆ ಕ್ಯಾರೆನ್ಜಾನನ್ನು ಆಸ್ಟ್ರಿಯಾ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಕ್ಯಾರೆನ್ಜಾ ಪ್ರೆಗ್ನೆಂಟ್ ಆಗಿದ್ದರಿಂದ ಜೈಲಿನಲ್ಲಿ ಆಕೆ ಒಂದು ಮಗುವಿಗೆ ಜನ್ಮ ಕೊಡ್ತಾಳೆ. ನಂತರ ಅದರ ತಂದೆಯಾಗಿದ್ದ ರೊಲೆಂಡ್ಗೆ ಆ ಮಗುವನ್ನು ಒಪ್ಪಿಸಲಾಗುತ್ತೆ. ಸ್ನೇಹಿತರೆ, ಈಗಲೂ ಕ್ಯಾರೆನ್ಜಾ ಆಸ್ಟ್ರಿಯಾದ ಮಹಿಳಾ ಕಾರಾಗೃಹದಲ್ಲಿಯೇ ಇದ್ದಾಳೆ. ಮತ್ತೊಂದು ವಿಷಯವೇನೆಂದರೆ ಅಲ್ಲಿ ಅವಳ ಜೊತೆಯಿದ್ದ ಮಹಿಳಾ ಕೈದಿಗಳೇ ಯಾವುದೋ ಕಾರಣಕ್ಕೆ ಅವಳನ್ನು ಕೊಲ್ಲಲು ಪ್ರಯತ್ನಪಟ್ಟಿರ್ತಾರೆ.
ಆದರೆ ಹೇಗೋ ಕ್ಯಾರನ್ಜಾ ಅವರಿಂದ ಪಾರಾಗಿರ್ತಾಳೆ. ಈ ಕಾರಣದಿಂದ ಕ್ಯಾರನ್ಜಾ ಒಂಟಿಯಾಗಿಯೇ ಇರಲಿ ಎಂದು ಒಂದು ಸೆಲ್ನಲ್ಲಿ ಲಾಕ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.